ಆಧುನಿಕ ಜಗತ್ತು ಕಂಡ ಬೃಹತ್ ಸಂಗ್ರಾಮಗಳಲ್ಲಿ ಭಾರತದ ಮಹತ್ವದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ಈ ಧೀರೋಧಾರ ಹೋರಾಟದ ಹೊಳಹುಗಳನ್ನು ಪ್ರತಿದಿನವೂ ವಿಶೇಷವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ದಿನ ಮದನ್ಲಾಲ್ ಧಿಂಗ್ರಾ ಅವರ ಜೀವನದ ಮೇಲೆ ಬೆಳಕು ಚೆಲ್ಲಲಾಗಿದೆ. ಆಗಸ್ಟ್ 17 ರಂದು ಮದನ್ಲಾಲ್ ಧಿಂಗ್ರಾ ಅವರ ಪುಣ್ಯಸ್ಮರಣೆಯಾಗಿದ್ದು ಅವರನ್ನು ಸ್ಮರಿಸಲಾಯಿತು. ಈ ಸ್ವಾತಂತ್ರ್ಯ ಸೇನಾನಿಯ ಕುರಿತು ಒಂದು ವಿಶೇಷ ವರದಿ. ಕರಾವಳಿಗೆ ವ್ಯಾಪಾರಕ್ಕೆಂದು ಬಂದ ವಿದೇಶಿ ಗುಂಪು ಕುಯುಕ್ತಿಯಿಂದ ನಮ್ಮ ನಾಡಲು ಪ್ರಾರಂಭಿಸಿದರು ಎಂಬ ಅರಿವು ಭಾರತೀಯರಿಗೆ ಕ್ರಮೇಣ ಉಂಟಾಯಿತು. ಈ ವಿಸ್ತಾರವಾದ ನೆಲದ ಸಂಪತ್ತನ್ನು ಈ ಜನ ಕ್ರಮಬದ್ಧವಾಗಿ ಲೂಟಿ ಹೊಡೆದರಲ್ಲದೆ ನಮ್ಮ ಗೃಹ ಕೈಗಾರಿಕೆಗಳು ಹಾಗೂ ಗ್ರಾಮೀಣ ಕೈಗಾರಿಕೆಗಳನ್ನು ಹೊರಹಾಕಲು ಮುಂದಾದರು. ಇದರ ವಿರುದ್ಧ ದೇಶದಲ್ಲಿ ಅಲ್ಲಲ್ಲಿ ಕ್ವಚಿತ್ತಾದ ಪ್ರತಿಭಟನೆಗಳಾದವು. ಆದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಪ್ರಮುಖ ಪ್ರತಿಭಟನಾಕಾರರನ್ನು ಅತ್ಯಂತ ಕ್ರೂರವಾಗಿ ಬ್ರಿಟಿಷ್ ಸರ್ಕಾರ ನಡೆಸಿಕೊಂಡಿತು. ಅಂತಹ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ಯುವಕ ಮದನ್ಲಾಲ್ ಧಿಂಗ್ರಾ ಕೂಡ ಒಬ್ಬರು. ಮದನ್ಲಾಲ್ ಧಿಂಗ್ರಾ 1882 ಸೆಪ್ಟೆಂಬರ್ 18 ಪಂಜಾಬಿನ ಅಮೃತಸರದಲ್ಲಿ ಜನಿಸಿದರು. ಲಾಹೋರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಹೋಮ್ ರೂಲ್ ರಾಷ್ಟ್ರೀಯ ಚಳುವಳಿಯೆಡೆಗೆ ಆಕರ್ಷಿತರಾದರು. 1904 ಕಾಲೇಜಿನ ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳೆಲ್ಲ ಬ್ರಿಟನ್ನಿಂದ ಆಮದು ಮಾಡಿಕೊಂಡ ಬಟ್ಟೆಯಲ್ಲಿ ಹೊಲೆದ ಬ್ಲೇಸರ್ ಅನ್ನೇ ಧರಿಸಬೇಕೆಂದು ಕಟ್ಟಪ್ಪಣೆ ಮಾಡಿದಾಗ ಇದನ್ನು ವಿರೋಧಿಸಿ ಧಿಂಗ್ರಾ ವಿದ್ಯಾರ್ಥಿಗಳನ್ನು ಸೇರಿಸಿ ಪ್ರತಿಭಟನೆ ಮಾಡಿದರು. ಇದರಿಂದಾಗಿ ಕಾಲೇಜಿನಿಂದ ಉಚ್ಚಾಟಿತಗೊಂಡರು. 1905 ಧಿಂಗ್ರಾ ಲಂಡನ್ನ ಇಂಡಿಯಾ ಹೌಸ್ನ ವ್ಯವಸ್ಥಾಪಕರಾಗಿದ್ದ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನು ಭೇಟಿ ಮಾಡಿದರು. ಬ್ರಿಟನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಉದ್ದೇಶಿಸಲು ಈ ಕೇಂದ್ರ ಮುಕ್ತ ವೇದಿಕೆಯಾಗಿತ್ತು. ಈ ಮಧ್ಯೆ 1909 ಜೂನ್ 8 ವೀರ್ ಸಾವರ್ಕರ್ ಅವರ ಹಿರಿಯಣ್ಣ ಬಾಬಾರಾವ್ ಗಣೇಶ್ ಸಾವರ್ಕರ್ ಪ್ರಕಟಿಸಿದ್ದ ಕೇವಲ 4 ಕವನಗಳನ್ನೇ ಪ್ರಚೋದನಾತ್ಮಕ ಬರಹ ಎಂದು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಅವರನ್ನು ಜೀವಾವಧಿ ಗಡೀಪಾರು ಶಿಕ್ಷೆಗೆ ಒಳಪಡಿಸಿತು. ಬಾಬಾರಾವ್ ಸಾವರ್ಕರ್ ಅವರ ಗಡೀಪಾರು ಲಂಡನ್ನಲ್ಲಿದ್ದ ಕ್ರಾಂತಿಕಾರಿಗಳನ್ನು ಬಡಿದೆಬ್ಬಿಸಿತು. ಕ್ರಾಂತಿಕಾರಿಗಳಲ್ಲಿ ಮಡುಗಟ್ಟಿದ್ದ ಅಸಮಾಧಾನ ಧಿಂಗ್ರಾ ಅವರನ್ನು ತೀವ್ರ ನಿರ್ಧಾರ ಕೈಗೊಳ್ಳುವಂತೆ ಮಾಡಿತು. 1909 ಜುಲೈ 1 ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಬ್ರಿಟಿಷ್ ಪೊಲೀಸ್ ಗುಪ್ತದಳದ ಅಧಿಕಾರಿ ವಿಲಿಯಂ ಹಟ್ ಕರ್ಜನ್ ಕಡೆಗೆ ಗುಂಡು ಹಾರಿಸಿದರು. ಬ್ರಿಟಿಷ್ ನ್ಯಾಯ ಸಮ್ಮತತೆ ಕುರಿತು ಮಾನ್ಯತೆ ಇರದಿದ್ದರೂ ವಿಚಾರಣೆಯಲ್ಲಿ ಧಿಂಗ್ರಾ ತಮ್ಮ ಪರವಾಗಿ ತಾವೇ ವಾದಿಸಿಕೊಂಡರು. 1909 ಆಗಸ್ಟ್ 17 ಮದನ್ಲಾಲ್ ಧಿಂಗ್ರಾ ಅವರನ್ನು ಪೆಂಟನ್ವಿಲ್ ಬಂದಿಖಾನೆಯಲ್ಲಿ ಮರಣ ದಂಡನೆಗೆ ಗುರಿಪಡಿಸಲಾಯಿತು. ಯುವ ಮದನ್ಲಾಲ್ ಧಿಂಗ್ರಾ ಆರಾಮದಾಯಕ ಹಾಗೂ ಆಶಾದಾಯಕ ಜೀವನಕ್ಕೆ ಆಗತಾನೇ ಮುಂದಡಿಯಿಡುತ್ತಿದ್ದರು. ಅವರು ಪಡೆದಿದ್ದ ಇಂಗ್ಲಿಷ್ ಶಿಕ್ಷಣ ಇದನ್ನು ಭರವಸೆಯ ಬೆಳಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಅವರು ತಮ್ಮ ದೇಶವಾಸಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಾವುದೇ ಅಪಾಯ ಸಂಕಟ ಲೆಕ್ಕಿಸದೆ ಮುನ್ನುಗ್ಗಿದರು. ಯುವ ಧಿಂಗ್ರಾ ಅಷ್ಟಕ್ತಿಯುಳ್ಳವರಾಗಿದ್ದರು. ಇಂತಹ ಅನೇಕ ತ್ಯಾಗಗಳು ದಶಕಗಳ ನಂತರ ದೊರಕಿದ ಸ್ವಾತಂತ್ರ್ಯದ ಹಾದಿಯನ್ನು ಖಚಿತಪಡಿಸಿತು. 1947 ಆಗಸ್ಟ್ 17 ಧಿಂಗ್ರಾ ಬ್ರಿಟಿಷ ಸೇನೆ ದೇಶದಿಂದ ಹಿಂತೆಗೆಯಲು ಪ್ರಾರಂಭಿಸಿತು. ಬ್ರಿಟಿಷರ ಹಿಂತೆಗೆತ ವಸಾಹತು ಭಾರತೀಯ ಸೈನ್ಯದ ಪರಿಸಮಾಪ್ತಿಗೆ ಕಾರಣವಾಯಿತು. ಬ್ರಿಟಿಷರ ಪಡೆಗಳನ್ನು ಭಾರತದಿಂದ ಆತುರಾತುರವಾಗಿ ಹಿಂಪಡೆಯುವ ಲಾರ್ಡ್ ಮೌಂಟ್ ಬ್ಯಾಂಟನ್ನ ಅವಸರದ ತೀರ್ಮಾನ ಮತ್ತು ದೇಶ ವಿಭಜನೆಯ ಅನಿವಾರ್ಯತೆ ಇವೆರಡನ್ನೂ ಇತಿಹಾಸಕಾರರು ಬಹುಮುಖ್ಯವಾಗಿ ಸಂಬಂಧಿಸಿದ ಅಂಶಗಳೆಂದು ಪರಿಗಣಿಸುತ್ತಾರೆ.